ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನಾವಿವತ್ತು ತುಂಬಾ ರುಚಿಯಾಗಿ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ನೆನೆಸೋಂಗಿಲ್ಲ, ರುಬ್ಬಂಗಿಲ್ಲ, ಫರ್ಮೆಂಟೇಷನ್ಗೆ ಕಾಯೋ ಪಜೀತಿನೂ ಇಲ್ಲ. ಬೇಗ ಮಾಡ್ಕೊಬೋದು. ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲು ಒಂದು ಬೌಲ್ನ ತಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. 1/2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಉಪ್ಪು, ಸ್ವಲ್ಪ ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಇದು ಬೇಕಿದ್ರೆ ಹಾಕೊಬೋದು, ಇಲ್ಲಾಂದರೆ ಬೇಕಾಗಲ್ಲ. ನೋಡಿ, ಇಷ್ಟನ್ನು ಹಾಕಿ ನೀಟಾಗಿ ಕಲಸ್ಕೊಬೇಕು. 2 ಹಿಟ್ಟು ಹಾಕಿದೀವಲ್ಲ, ಮಿಕ್ಸ್ ಆಗಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಸ್ಕೊಬೇಕು. ನಾವು ಮಾಮೂಲು ದೋಸೆ ಹಿಟ್ಟು ಕಲಸ್ಕೊತೀವಲ್ಲ, ಅದೇ ಅದಕ್ಕೆ ಕಲಸ್ಕೊಬೇಕು. ಆದರೆ ಗಂಟಿರಬಾರ್ದು, ನಾವು ಒಂದೇ ಸರಿ ಹಾಕೋದ್ರಿಂದ ಗಂಟಾಗುತ್ತೆ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಹದಕ್ಕೆ ಕಲಸ್ಕೊಬೇಕು. ನೋಡಿ, ಮಾಮೂಲು ದೋಸೆ ಹಿಟ್ಟು ಅದೇ ಇದೆ. 5 ನಿಮಿಷ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ನೋಡಿ, 5 ನಿಮಿಷ ಆಗಿದೆ. ನೋಡಿ, ರೆಡಿ ಇದೆ ಹಿಟ್ಟು. 10 ರಿಂದ 15 ನಿಮಿಷದೊಳಗಡೆ ಆಗೋಗುತ್ತೆ. ನನ್ನ ಪ್ಯಾನ್ ಬಿಸಿ ಇಟ್ಟಿದ್ದೆ, ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. 1 ಸೌಟ್ ಹಾಕಿ ಹಾಕೊಳ್ತಾ ಇದ್ದೀನಿ. ನೋಡಿ, ಹಿಟ್ಟನ್ನು ನಾವು ಎಷ್ಟು ದೊಡ್ಡದು ಬೇಕಾದರೂ ಹಾಕೋಬೋದು. ಬಾಯಲ್ಲಿ ಇಟ್ಟರೆ ಕರಗುತ್ತೆ ಆ ಥರ ದೋಸೆ. ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ, ತುಪ್ಪ ಬೇಕಿದ್ರೂ ಹಾಕೊಬೋದು. ಎರಡೂ ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಎರಡೂ ಕಡೆ ಬೆಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಲರ್ ಕೂಡ ತುಂಬಾ ರುಚಿಯಾಗಿರುತ್ತೆ. ಬಾಕ್ಸಿಗೆ ಕೂಡ ಹಾಕ್ಬೋದು. ಬ್ಯಾಚುಲರ್ಸ್ಗಂತೂ ಈಸಿಯಾಗಿರೋ ರೆಸಿಪಿ. ಇನ್ನೊಂದು ಕೂಡ ಹಾಕೋ ತೋರಿಸ್ತಾ ಇದ್ದೀನಿ ನೋಡಿ. ಸಾಂಬಾರ್ ಜೊತೆಗೆ, ಚಟ್ನಿ ಪುಡಿ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ತುಂಬಾ ಬೇಗ ಮಾಡ್ಕೊಬೋದು. ನೋಡಿ, ಆ ದೋಸೆ ಕೂಡ ರೆಡಿ ಇದೆ. ನೋಡಿ, ಚಟ್ನಿ ಪುಡಿ ಜೊತೆಗೆ ತೋರಿಸ್ತಾ ಇದ್ದೀನಿ. ನೋಡಿ, ಎರಡೂ ಸೈಡ್ ಕೂಡ ತುಂಬಾ ಚೆನ್ನಾಗಿದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮಾಡಿ ನೋಡಿ. ಸಾಂಬಾರ್ ಜೊತೆಗೆ, ಚಟ್ನಿ ಪುಡಿ ಜೊತೆಗೆ, ಸಾಗು ಜೊತೆಗೆ, ಚಟ್ನಿ ಜೊತೆಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ನೀವು ಒಂದ್ಸರಿ ಮಾಡಿ. ವಿಶ್ಫುಲ್ ಅಡುಗೆ ಮನೆಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.